ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು ಧನುರ್ ಪಾರ್ಟ್ ಟೂ ಮೂವಿಯ ಸ್ಟೋರಿಯನ್ನ ನೋಡೋಣ. ಈ ಮೂವಿಯನ್ನ ಸ್ನೇಹಿತರೆ ರೀಸಾ ಸರಸ್ವತಿ ಅವರು ಬರೆದಿರೋ ಬುಕ್ ಇಂದ ಇನ್ಸ್ಪೈರ್ ಆಗಿ ಮಾಡಿದ್ದಾರೆ. ರೀಸಾ ಅವರು ತಮ್ಮ ಲೈಫ್ ಅಲ್ಲಿ ನಡೆದಿರೋ ನಿಜವಾದ ಘಟನೆಗಳನ್ನೇ ಆ ಬುಕ್ ಅಲ್ಲಿ ಕಥೆಯ ರೂಪದಲ್ಲಿ ಬರೆದಿರೋದು. ಸೊ ಸ್ನೇಹಿತರೆ, ಈ ಮೂವಿಯ ಸ್ಟೋರಿಯನ್ನ ನೋಡೋಕ್ಕಿಂತ ಮುಂಚೆ ನೀವಿನ್ನೂ ಧನುರ್ ಪಾರ್ಟ್ ಒನ್ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಆ ವಿಡಿಯೋನ ನೋಡಿ ಆದ್ಮೇಲೆ ಈ ವಿಡಿಯೋನ ನೋಡಿ, ಯಾಕಂದ್ರೆ ರೀಸಾ ಮತ್ತೆ ಅವಳ ಫ್ಯಾಮಿಲಿಯ ಬಗ್ಗೆ ಗೊತ್ತಾಗಬೇಕು ಅಂದ್ರೆ ಪಾರ್ಟ್ ಒನ್ ನೀವು ನೋಡಲೇಬೇಕು. ಮತ್ತೆ ವಿಡಿಯೋಲಿ ಮುಂದೆ ಹೋಗಕ್ಕಿಂತ ಮುಂಚೆ ಸ್ನೇಹಿತರೆ, ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಅಹಮದ್ ಅನ್ನೋ ವ್ಯಕ್ತಿಯ ಇಂಟರ್ವ್ಯೂ ವಿಡಿಯೋನ ಪ್ಲೇ ಮಾಡ್ತಾರೆ. ಈ ಇಂಟರ್ವ್ಯೂ ಅಲ್ಲಿ ಅಹಮದ್ ಅವರು ಒಬ್ಳು ಹುಡುಗಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಅವಳನ್ನ ಇವರು ತಮ್ಮ ಮನೆಯ ಹಿಂದೆ ಇರೋ ಒಂದು ದೊಡ್ಡ ರೂಮ್ ಅಲ್ಲಿ ಭೇಟಿಯಾಗಿರ್ತಾರೆ. ಅವಳು ನೋಡೋದಕ್ಕೆ ತುಂಬಾನೇ ಸುಂದರವಾಗಿದ್ಲು, ಮತ್ತೆ ಪಿಯಾನೋ ನುಡ್ಸೋದು ಅಂದ್ರೆ ಅವಳಿಗೆ ತುಂಬಾನೇ ಇಷ್ಟ ಅಂತ ಇವರು ಹೇಳ್ತಿರ್ಬೇಕಾದ್ರೆ ಸ್ಕ್ರೀನ್ ನ ಮೇಲೆ ಈ ಸ್ಟೋರಿ ರೀಸಾಳ ಅಂಕಲ್ ನ ಲೈಫ್ ಅಲ್ಲಿ ನಿಜವಾಗ್ಲೂ ನಡೆದಿರೋದು ಅಂತ ತೋರಿಸ್ತಾರೆ. ಸೊ ಈಗ ರೀಸಾಳ ಅಂಕಲ್ನ ಲೈಫ್ ಅಲ್ಲಿ ಏನಾಗಿತ್ತು ಅಂತ ತೋರಿಸ್ತಾರೆ. ರೀಸಾಳ ತಂಗಿ ರೀರಿ ಒಂದು ದೊಡ್ಡ ಮರದ ಕೆಳಗೆ ಮಲಗಿದ್ದಾಗ ತಕ್ಷಣ ಇವಳಿಗೆ ಎಚ್ಚರಿಕೆ ಆಗುತ್ತೆ. ಈ ಮರ ಬೇರೆ ಯಾವುದು ಅಲ್ಲ, ಪಾರ್ಟ್ ಒನ್ ಅಲ್ಲಿ ರೀಸಾಳ ಅಜ್ಜಿಯ ಮನೆಯ ಮುಂದೆ ಇದ್ದ ಆ ದೊಡ್ಡ ಮರನೇ ಇದು. ನಾನು ಈ ಜಾಗಕ್ಕೆ ಹೇಗ್ ಬಂದೆ ಅಂತ ರೀರಿ ಹೆದರ್ಕೊಂಡು ಇಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಎಷ್ಟೇ ದೂರ ಓಡೋದ್ರು ವಾಪಸ್ ಸುತ್ತಾಡ್ಕೊಂಡು ಇದೇ ಮರದ ಹತ್ರನೇ ಬರ್ತಾ ಇದ್ದಾಳೆ. ಈಗ ಇದ್ದಕ್ಕಿದ್ದಂಗೆ ಪಾರ್ಟ್ ಒನ್ ಅಲ್ಲಿ ಇದ್ದ ಆಸಿಯ ಆತ್ಮ ತನ್ನ ಭಯಾನಕವಾದ ರೂಪದಲ್ಲಿ ಇವಳ ಮುಂದೆ ಬರ್ತಿದ್ದಂಗೆ ಇವಳು ಹೆದರ್ಕೊಂಡು ಕಿರ್ಚಾಡೋದಕ್ಕೆ ಶುರು ಮಾಡ್ತಾಳೆ. ಇದನ್ನೆಲ್ಲ ಕನ್ಸಲ್ಲಿ ನೋಡ್ತಿದ್ದ ರೀಸಾಗೂ ಕೂಡ ಎಚ್ಚರಿಕೆ ಆಗುತ್ತೆ. ಅಂದ್ರೆ ಇಷ್ಟೊತ್ತು ನೋಡಿದ್ದು ರೀಸಾಳ ಕನ್ಸು ಅಷ್ಟೇ. ಪಾರ್ಟ್ ಒನ್ ಅಲ್ಲೇ ನಮ್ಗೆ ಗೊತ್ತಾಗಿದೆ ರೀಸಾಗೆ ಒಂದು ವಿಶೇಷವಾದ ಶಕ್ತಿ ಇದೆ, ಅದೇನಂದ್ರೆ ಆತ್ಮಗಳು ಇವಳಿಗೆ ಕಾಣಿಸ್ತಾ ಇರ್ತವೆ. ಈಗ ಈ ಮನೆಯಲ್ಲಿ ರೀಸಾ ಮತ್ತೆ ರೀರಿ ಇಬ್ರು ಮಾತ್ರ ಇದ್ದಾರೆ, ಯಾಕಂದ್ರೆ ಅವರ ಅಮ್ಮ ಇವರ ತಂದೆಯನ್ನ ಮೀಟ್ ಮಾಡೋಕೆ ಅಂತ ಫಾರಿನ್ಗೆ ಹೋಗಿದ್ದಾರೆ. ಪಾರ್ಟ್ ಒನ್ ಅಲ್ಲಿ ರೀಸಾ ಮೂರು ಜನ ಮಕ್ಕಳ ಆತ್ಮವನ್ನ ಫ್ರೆಂಡ್ ಮಾಡ್ಕೊಂಡಿರ್ತಾಳೆ. ಆ ಮೂರು ಮಕ್ಕಳ ಆತ್ಮ ಈಗಲೂ ಕೂಡ ಇವರ ಜೊತೆನೆ ಇದೆ. ಇವರಿಬ್ರು ಊಟ ತಿಂಡಿ ಮಾಡೋಕೆ ಅಂತ ಅವಾಗವಾಗ ಇವರ ಅಂಕಲ್ ಆಂಟಿಯ ಮನೆಗೆ ಹೋಗಿ ಬರ್ತಾ ಇರ್ತಾರೆ. ಇವರ ಅಂಕಲ್ನ ಹೆಸರು ಅಹಮದ್ ಅಂತ ನಮ್ಗೆ ಮೊದ್ಲೇ ಗೊತ್ತಾಗಿದೆ. ಅಹಮದ್ ಅವರ ಹೆಂಡತಿ ಹೆಸರು ಟೀನಾ ಅಂತ. ಇವರಿಬ್ರಿಗೆ ಒಬ್ಬ ಮಗ ಕೂಡ ಇರ್ತಾನೆ, ಇವನ ಹೆಸರು ಅಂಕಿ. ರೀಸಾ ಮತ್ತೆ ರಿರಿ ಇಬ್ರು ಇವರ ಮನೆಗೆ ತಿಂಡಿ ತಿನ್ನೋಕೆ ಅಂತ ಬಂದು ಸ್ಕೂಲಲ್ಲಿ ರಿರಿಯ ಡ್ಯಾನ್ಸ್ ರಿಹರ್ಸಲ್ ಇದೆ ಅಂತ ಹೇಳಿ ಇಲ್ಲಿಂದ ಹೊರಡ್ತಾರೆ. ಆಡಿಟೋರಿಯಂ ಅಲ್ಲಿ ರಿರಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾಗ ರೀಸಾ ಅವಳ ಫೋಟೋಸ್ ಅನ್ನ ತೆಗಿತಾ ಇದ್ದಾಳೆ ತನ್ನ ತಾಯಿಗೆ ಕಳ್ಸೋಕೆ ಅಂತ. ಆಗ ಇದ್ದಕ್ಕಿದ್ದಂಗೆ ಅವಳ ಪಕ್ಕದ ಸೀಟಲ್ಲಿ ಒಬ್ಳು ಭಯಾನಕವಾದ ಮಹಿಳೆಯ ಆತ್ಮ ಕಾಣಿಸ್ಕೊಡುತ್ತೆ. ಇದನ್ನ ನೋಡಿ ರೀಸಾ ಕಿರ್ಚಾಡೋಕೆ ಶುರು ಮಾಡಿದ್ರಿಂದ ರಿರಿ ವಾಪಸ್ ಮನೆಗೆ ಬಂದ್ಮೇಲೆ ಅವಳಿಗೆ ಚೆನ್ನಾಗಿ ಬೈತಾಳೆ, ಯಾಕಂದ್ರೆ ನೀನು ಸುಮ್ ಸುಮ್ನೆ ಕಿರ್ಚಾಡಿದ್ರಿಂದ ನನಗೆ ಅವಮಾನ ಆಯ್ತು ಅಂತ. ನಿಮ್ಮ ಅಕ್ಕ ಯಾಕೆ ನಾರ್ಮಲ್ ಆಗಿರಲ್ಲ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಕೇಳಿದ್ರು, ಹಾಗಾಗಿ ನಾನು ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಹೋದಾಗ ನೀನು ಮತ್ತೆ ಬರಬೇಡ ಅಂತ ಇವಳು ಹೇಳಿಲಿಂದ ಹೋಗ್ತಾಳೆ. ಇನ್ನೊಂದ್ ಕಡೆ ಇವತ್ತು ರಾತ್ರಿ ಟೀನಾ ತನ್ನ ಗಂಡನ ಬಗ್ಗೆ ಒಂದು ವಿಚಿತ್ರವಾದ ವಿಷಯವನ್ನ ಗಮನಿಸ್ತಾಳೆ. ಏನಂದ್ರೆ ಅಹಮದ್ ಇದ್ದಕ್ಕಿದ್ದಂಗೆ ರಾತ್ರಿ ಹೊತ್ತು ಮನೆಯ ಹಿಂದೆ ಇರೋ ಆ ರೂಮ್ಗೆ ಹೋಗಿ ಒಬ್ನೇ ಕುತ್ಕೊಂಡು ಬುಕ್ ಅನ್ನ ಓದೋದಕ್ಕೆ ಶುರು ಮಾಡ್ಕೊಂಡಿದ್ದಾನೆ. ಇದಾದ್ಮೇಲೆ ಮುಂದಿನ ದಿನ ಅಹಮದ್ ಯಾರೊಬ್ಳು ಹುಡುಗಿಯ ಜೊತೆ ಕಾರಲ್ಲಿ ಹೋಗ್ತಿರೋದನ್ನ ಕಾಲೇಜಿಂದ ಬರ್ತಿದ್ದ ರೀಸಾ ಗಮನಿಸ್ತಾಳೆ. ಈ ದೃಶ್ಯವನ್ನ ನೋಡಿ ರೀಸಾಗೆ ತನ್ನ ಮನಸ್ಸಲ್ಲಿ ಅನ್ಸುತ್ತೆ ಇವರೇನಾದ್ರೂ ತಮ್ಮ ಆಂಟಿ ಟೀನಾಗೆ ಮೋಸ ಮಾಡ್ತಾ ಇದಾರ ಅಂತ. ನೆಕ್ಸ್ಟ್ ನಲ್ಲಿ ನಮ್ಗೆ ಗೊತ್ತಾಗುತ್ತೆ ಪಾರ್ಟ್ ಒನ್ ಅಲ್ಲಿ ಇದ್ದ ರೀಸಾ ಅವರ ಅಜ್ಜಿ ಈಗ ಸಾವನ್ನಪ್ಪಿದ್ದಾರೆ. ಸೇವರ ಸಮಾಧಿಗೆ ಪೂಜೆ ಮಾಡೋಕೆ ಅಂತ ಎಲ್ಲರೂ ಬಂದಿದ್ದಾಗ ರೀಸಾ ಅಹಮದ್ ಗೆ ಕೇಳ್ತಾಳೆ, ನೀವು ಬೆಳಗ್ಗೆ ಯಾರೋ ಹುಡುಗಿಯ ಜೊತೆ ಕಾರಲ್ಲಿ ಹೋಗ್ತಿರೋದನ್ನ ನಾನು ನೋಡ್ದೆ ಅಂತ. ಆದ್ರೆ ನಾನು ಒಬ್ನೇ ಇದ್ದು ಯಾರ ಜೊತೆನೂ ಇರ್ಲಿಲ್ಲ ಅಂತ ಅಹಮದ್ ಸುಲ್ ಹೇಳ್ತಾನೆ. ಇಲ್ಲಿಂದ ರೀಸಾ ಮತ್ತೆ ರಿರಿ ಇಬ್ರು ರಾತ್ರಿ ಊಟ ಮಾಡೋಕೆ ಅಂತ ಸೀದೇವರ ಅಂಕಲ್ ಆಂಟಿಯ ಮನೆಗೆ ಬರ್ತಾರೆ. ಅಹಮದ್ ಮತ್ತೆ ಹೋಗಿ ಆ ರೂಮಲ್ಲಿ ಕೂತಿರೋದ್ರಿಂದ ಟೀನಾ ರೀಸಾಗೆ ಹೇಳ್ತಾಳೆ, ನಿಮ್ಮ ಅಂಕಲನ್ನ ಫೋನ್ ಮಾಡಿ ಕರಿ ಊಟ ಮಾಡೋಕೆ ಅಂತ. ರೀಸಾ ಹೋಗಿ ಕಾಲ್ ಮಾಡಿದಾಗ ಯಾರೋ ಹುಡುಗಿ ಫೋನಲ್ಲಿ ಮಾತಾಡ್ತಾಳೆ. ತಕ್ಷಣ ಅಹಮದ್ ಇಲ್ಲಿಗೆ ಬಂದು ನನಗೆ ಊಟ ಬೇಡ, ನಾನು ಮೊದಲೇ ಊಟ ಮಾಡಿದ್ದೀನಿ ಅಂತ ಹೇಳಿ ವಾಪಸ್ ತನ್ನ ರೂಮ್ಗೆ ಹೋಗ್ತಾನೆ. ನೆಕ್ಸ್ಟ್ ನಲ್ಲಿ ರೀಸಾ ತನ್ನ ಕಾಲೇಜ್ ಅಸೈನ್ಮೆಂಟ್ ಅನ್ನ ಮಾಡ್ತಿದ್ದಾಗ ರಿರಿ ತನ್ನ ಫೋನಲ್ಲಿ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಬಂದು ಹೇಳ್ತಾಳೆ, ಈ ಆ್ಯಪ್ ಅಲ್ಲಿ ನಮ್ಮ ಫೋಟೋ ಹಾಕಿದ್ರೆ ನಮ್ಮ ವಯಸ್ಸು ಎಷ್ಟು ಅಂತ ತೋರಿಸುತ್ತೆ. ಇಲ್ಲಿ ನಮ್ಮ ಫ್ಯಾಮಿಲಿ ಫೋಟೋನ ಹಾಕಿದ್ದೀನಿ, ಎಲ್ಲರ ವಯಸ್ಸು ಇಲ್ಲಿ ಅವರ ತಲೆಯ ಮೇಲೆ ತೋರಿಸ್ತಾ ಇದೆ, ಆದ್ರೆ ಇಲ್ಲಿ 113 ವರ್ಷ ಅಂತ ಸುಮ್ಮನೆ ತೋರಿಸ್ತಾ ಇದೆ, ಯಾರ ತಲೆ ಮೇಲೂ ತೋರಿಸ್ತಾ ಇಲ್ಲ ಅಂತ ಹೇಳ್ತಾಳೆ. ಮೋಸ್ಟ್ಲಿ ಈ ಆ್ಯಪ್ ಅಲ್ಲಿ ಏನೋ ಪ್ರಾಬ್ಲಮ್ ಇರ್ಬೋದು ಅಂತ ರೀಸಾ ಹೇಳಿ ಇವಳನ್ನ ಇಲ್ಲಿಂದ ಕಳಿಸ್ತಾಳೆ. ಇನ್ನೊಂದ್ ಕಡೆ ಅಂಕಿತನ ರೂಮ್ ಅಲ್ಲಿ ಇದ್ದಾಗ ಹೊರಗಡೆ ಯಾರೋ ಓಡಾಡ್ತಿರೋ ಹಾಗೆ ನೆರಳು ಕಾಣಿಸುತ್ತೆ. ಯಾರು ಅಂತ ನೋಡೋಕೆ ಹೊರಗಡೆ ಬಂದ್ರೆ ಯಾರು ಕಾಣಿಸ್ತಾ ಇಲ್ಲ. ಇನ್ನೊಂದ್ ರೂಮ್ ಅಲ್ಲಿ ಟೀನಾ ಪ್ರೇಯರ್ ಮಾಡ್ತಿದ್ದಾಗ ಇವಳ ಮುಂದೆ ಒಬ್ಳು ಮಹಿಳೆಯ ಆತ್ಮ ಬಂದು ಕುತ್ಕೊಳ್ಳೋ ಹಾಗೆ ಕನ್ನಡಿಯಲ್ಲಿ ಕಾಣಿಸುತ್ತೆ. ನಂತರ ಅಂಕಿ ಬಾತ್ರೂಮ್ಗೆ ಬಂದಿದ್ದಾಗ ಇದೇ ಮಹಿಳೆಯ ಆತ್ಮ ಇವನ್ಗೂ ಕೂಡ ಕನ್ನಡಿಯಲ್ಲಿ ಕಾಣಿಸ್ಕೊಳುತ್ತೆ. ಅಂಕಿ ಎದುರ್ಕೊಂಡು ತನ್ನ ರೂಮ್ಗೆ ವಾಪಸ್ ಓಡೋಗ್ತಾನೆ, ಆದ್ರೆ ಯಾರಿಗೂ ಈ ವಿಷಯವನ್ನ ಸದ್ಯಕ್ಕೆ ಹೇಳಲ್ಲ. ಮುಂದಿನ ದಿನ ರೀಸಾ ರಿರಿಯನ್ನ ಸ್ಕೂಲ್ಗೆ ಬಿಡೋಕೆ ಅಂತ ಹೊರಟಿದ್ದಾಗ ಅಂಕಿ ಇವಳಿಗೆ ಫೋನ್ ಮಾಡಿ ಹೇಳ್ತಾನೆ, ನಮ್ಮ ಮನೆಯಲ್ಲಿ ವಿಚಿತ್ರವಾದ ಘಟನೆಗಳು ನಡೀತಾ ಇದೆ, ಹಾಗಾಗಿ ಇವತ್ತು ರಾತ್ರಿ ನೀನು ನಮ್ಮ ಮನೆಯಲ್ಲೇ ಇದ್ದು ಹೋಗು ಅಂತ ಹೇಳ್ತಾನೆ.
ಆದರೆ ಇದೇ ಸಮಯಕ್ಕೆ ಪೀಟರ್ ಯಾನ್ಸನ್ ಮತ್ತೆ ವಿಲಿಯಂನ ಆತ್ಮಗಳು ಇಲ್ಲಿಗೆ ಬಂದು ನೀನು ಆ ಮನೆಗೆ ಹೋಗಬೇಡ ಅಲ್ಲಿ ಹೋಗೋದು ಸರಿ ಇಲ್ಲ ಅಂತ ಅವರು ಹೇಳ್ತಾರೆ ಈಗಾಗಲೇ ರೀಸ್ ಆತ್ರ ಇನ್ನೂ ಇಬ್ರು ಹುಡುಗರ ಆತ್ಮಗಳು ಬಂದು ಸೇರ್ಕೊಂಡಿದೆ ಇವರಿಬ್ರು ಪೀಟರ್ನ ಫ್ರೆಂಡ್ಸ್ ಆಗಿರ್ತಾರೆ ಇವರ ಮಾತನ್ನ ಕೇಳದಲೇ ರೀಸಾ ಇವತ್ತು ರಾತ್ರಿ ತಮ್ಮ ಅಂಕಲ್ನ ಮನೆಗೆ ಬಂದಾಗ ನಮ್ಮ ಮನೆಯಲ್ಲಿ ಒಂದೊಂದೇ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಆಗ್ತಾ ಇದೆ ಇದ್ದಕ್ಕಿದ್ದಂಗೆ ರಾತ್ರಿ ಹೊತ್ತು ಯಾರೋ ಪಿಯಾನೋ ನುಡಿಸ್ತಾ ಇರೋ ಶಬ್ದ ಕೇಳಿಸುತ್ತೆ ಮತ್ತೆ ನಾನು ಬಾತ್ರೂಮ್ಗೆ ಹೋಗಿದ್ದಾಗ ಒಬ್ಬಳು ಭಯಾನಕವಾಗಿರೋ ಮಹಿಳೆಯ ಮುಖ ಕನ್ನಡಿಯಲ್ಲಿ ಕಾಣಿಸ್ತು ನಿನಗೆ ಈ ಆತ್ಮಗಳೆಲ್ಲ ಕಾಣಿಸೋದ್ರಿಂದ ನಿನಗೆ ಇಲ್ಲಿ ಏನು ಫೀಲ್ ಆಗ್ತಿಲ್ವಾ ಅಂತ ಅವನು ಕೇಳ್ತಾನೆ ಸೋ ಇಲ್ಲಿ ಏನು ನಡೀತಾ ಇದೆ ಅಂತ ಕಂಡುಹಿಡಿಯೋಕೆ ಮತ್ತೆ ನಿಜವಾಗ್ಲೂ ಯಾವುದಾದ್ರೂ ಆತ್ಮ ಇಲ್ಲಿ ಇದೆಯಾ ಅಂತ ನೋಡೋಕ್ಕೋಸ್ಕರ ಇವತ್ತು ರಾತ್ರಿ ಅವಳು ಇಲ್ಲೇ ಉಳ್ಕೊಂತಾಳೆ ರೆರೆ ಒಂದು ಬಾಲ್ ತಗೊಂಡು ಆಟ ಆಡ್ತಿದ್ದಾಗ ಈ ಬಾಲ್ ಒಂದು ಚೇರ್ನ ಕೆಳಗೆ ಹೋಗುತ್ತೆ ಅದನ್ನ ತಗೊಳ್ಳೋಕೆ ಅಂತ ರೆರೆ ಹೋದಾಗ ಇವಳ ಕೈಯನ್ನ ಯಾರೋ ಹಿಡ್ಕೊಳ್ಳೋ ಹಾಗೆ ಇವಳಿಗೆ ಫೀಲ್ ಆಗುತ್ತೆ ಮತ್ತೆ ರೀಸಾಗು ಕೂಡ ಊಟ ಮಾಡ್ತಿದ್ದಾಗ ಯಾವುದೋ ಡೆಡ್ ಬಾಡಿಯ ರೀತಿ ವಾಸನೆ ಬರ್ತಾ ಇದೆ ಅಂದ್ರೆ ಈ ಡೆಡ್ ಬಾಡಿಯ ರೀತಿ ವಾಸನೆ ರೀಸಾಗೆ ಬಂತು ಅಂದ್ರೆ ಸುತ್ತಮುತ್ತ ಎಲ್ಲೋ ಆತ್ಮ ಇದೆ ಅಂತ ಈಗ ಇನ್ನಷ್ಟು ವಿಚಿತ್ರವಾಗಿ ಆಡ್ತಾ ಇರೋ ಅಹಮದ್ ಕೂಡ ಊಟಕ್ಕೆ ಅಂತ ಬಂದು ಕೂತ್ಕೊಂಡಾಗ ರೀಸಾಗೆ ಈ ಕೆಟ್ಟ ವಾಸನೆ ಬರೋದು ಇನ್ನ ಜಾಸ್ತಿ ಆಗ್ತಾ ಇದೆ ಅಹಮದ್ ಕೂಡ ತನ್ನ ಮುಖದ ಮೇಲೆ ಯಾರ್ದೋ ಕೂದಲಿರೋ ಹಾಗೆ ಪದೇ ಪದೇ ತನ್ನ ಕಣ್ಣನ್ನ ಮತ್ತೆ ಮುಖವನ್ನ ಒರೆಸ್ಕೊಂತಾ ಇದ್ದಾನೆ ತನ್ನ ಕೂದಲನ್ನ ಕೂಡ ಹಿಂದೆ ಹಾಕೊಂತಾ ಇದ್ದಾನೆ ಇದನ್ನೆಲ್ಲ ಗಮನಿಸಿದ ರೀಸಾ ಇಲ್ಲೇನ್ ನಡೀತಾ ಇದೆ ಅಂತ ತನ್ನ ರೂಮ್ಗೆ ಬಂದು ಯೋಚನೆ ಮಾಡ್ತಿದ್ದಾಗ ಇವಳ ರೂಮ್ನ ಕಿಟಕಿಯ ಪರದೆ ತನಗೆ ತಾನೇ ಓಪನ್ ಆಗುತ್ತೆ ಅದನ್ನ ಕ್ಲೋಸ್ ಮಾಡೋಕೆ ಅಂತ ಬಂದಾಗ ಪರದೆಯ ಹಿಂದೆ ಯಾರೋ ನಿಂತಿರೋ ಹಾಗೆ ಕಾಣಿಸುತ್ತೆ ಯಾರು ಅಂತ ಇವಳು ನೋಡೋಕ್ಕೂ ಮುಂಚೆನೆ ಇಲ್ಲಿಗೆ ರಿರಿ ಬರ್ತಿದ್ದಂಗೆ ಆ ಕರ್ಟೈನ್ನ ಹಿಂದೆ ಇದ್ದ ಆತ್ಮ ಮಾಯ ಆಗುತ್ತೆ ರಿರಿ ಹೇಳ್ತಾಳೆ ನಾನು ಆಟ ಆಡ್ತಿರ್ಬೇಕಾದ್ರೆ ಬಾಲ್ ಚೇರ್ನ ಕೆಳಗೆ ಹೋಯ್ತು ಅದನ್ನ ತಗೊಳೋಕೆ ಅಂತ ಹೋದಾಗ ಯಾರೋ ನನ್ನ ಕೈಯನ್ನ ಹಿಡ್ಕೊಳ್ಳೋ ಹಾಗೆ ನನಗೆ ಫೀಲ್ ಆಯ್ತು ನಿನಗೂ ಕೂಡ ಇದೇ ರೀತಿ ಈ ಮನೆಯಲ್ಲಿ ಏನಾದರೂ ಫೀಲ್ ಆಗ್ತಾ ಇದೆಯಾ ಅಂತ ಇದರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡ್ಸ್ಕೋಬೇಡ ಹೋಗಿ ಪ್ರೇಯರ್ ಮಾಡುವಂತ ರೀಸಾ ಹೇಳಿ ಕಿಟಕಿಯಿಂದ ಹೊರಗೆ ನೋಡ್ತಾಳೆ ಅಲ್ಲಿ ಅಹಮದ್ ಆ ರೂಮ್ನ ಹೊರಗಡೆ ಕುತ್ಕೊಂಡು ಗಿಡ ನೆಡ್ತಾ ಇದ್ರೆ ರೂಮ್ನ ಒಳಗೆ ಯಾರೋ ಮಹಿಳೆ ಓಡಾಡ್ತಿರೋ ಹಾಗೆ ರೀಸಾಗೆ ಕಾಣಿಸುತ್ತೆ ಸೊ ಆ ರೂಮಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ಳೇಬೇಕು ಅಂತ ರೀಸಾ ಇವತ್ತು ರಾತ್ರಿ ಯಾರಿಗೂ ಕಾಣ್ದಂಗೆ ಆ ರೂಮ್ನ ಒಳಗೆ ಹೋಗ್ತಾಳೆ ಇಲ್ಲಿ ಅಹಮದ್ ಒಬ್ನೇ ಒಂದು ಡೈರಿಯನ್ನ ಇಟ್ಕೊಂಡು ಮಲಗಿದ್ದಾನೆ ರೀಸಾ ಆ ಡೈರಿಯನ್ನ ಅವನಿಗೆ ಗೊತ್ತಾಗ್ದಲೇ ಇರೋ ಹಾಗೆ ನಿಧಾನವಾಗಿ ತಗೊಂಡು ವಾಪಸ್ ತನ್ನ ರೂಮ್ಗೆ ಹೋಗ್ತಿದ್ದಾಗ ಯಾರೋ ಪಿಯಾನೋ ನುಡಿಸ್ತಾ ಇರೋ ಶಬ್ದ ಕೇಳಿಸುತ್ತೆ ಯಾರದು ಅಂತ ನೋಡೋಕೆ ಬಂದಾಗ ಅಲ್ಲಿ ಆ ಮಹಿಳೆಯ ಆತ್ಮ ಕುತ್ಕೊಂಡಿದೆ ಇದನ್ನ ನೋಡಿ ಇವಳು ಹೆದರ್ಕೊಂಡು ತನ್ನ ರೂಮ್ಗೆ ವಾಪಸ್ ಓಡ್ ಬಂದು ಬಾಗಿಲನ್ನ ಹಾಕೊಂತಾಳೆ ಡೈರಿಯಲ್ಲಿ ಏನಿದೆ ಅಂತ ನೋಡೋದಕ್ಕೆ ರೀಸಾ ಮುಂದಾದಾಗ ಮೊದಲನೇ ಪೇಜಲ್ಲಿ ಎಲಿಜಬೆತ್ ಅಂತ ಹೆಸರಿದೆ ಆದರೆ ಮುಂದೆ ಓದೋಕ್ಕಿಂತ ಮುಂಚೆನೆ ಟೀನಾ ತನ್ನ ರೂಮಲ್ಲಿ ಜೋರ್ ಜೋರಾಗಿ ಕಿರ್ಚಾಡೋ ಶಬ್ದ ಕೇಳಿಸಿದ್ರಿಂದ ಎಲ್ಲರೂ ಇಲ್ಲಿಗೆ ಓಡ್ ಬರ್ತಾರೆ ಟೀನಾ ಇಲ್ಲಿ ಕೆಳಗೆ ಬಿದ್ದಿದ್ದಾಳೆ ಮತ್ತೆ ತುಂಬಾನೇ ಹೆದರ್ಕೊಂಡಿದ್ದಾಳೆ ಏನೋ ಆಗಿರ್ಬೋದು ಅಂತ ಸೀದಾ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಾಗ ಡಾಕ್ಟರ್ ಹೇಳ್ತಾರೆ ಇವರ ಫಿಸಿಕಲ್ ಕಂಡೀಷನ್ ಅಲ್ಲಿ ಏನು ತೊಂದರೆ ಇಲ್ಲ ಮೋಸ್ಟ್ಲಿ ಸ್ಟ್ರೆಸ್ ನ ಕಾರಣದಿಂದ ಈ ರೀತಿ ಆಗಿರ್ಬೋದು ಅಷ್ಟೇ ಅಂತ ಅಂದ್ರೆ ಏನು ಜಾಸ್ತಿ ತೊಂದರೆ ಆಗಿಲ್ವಲ್ಲ ಅಂತ ರೀಸಾ ಮತ್ತೆ ಅಂಕಿ ಇಬ್ರು ಬೆಳಗಿನ ಪ್ರೇಯರ್ ಮಾಡೋದಕ್ಕೆ ಅಹಮದ್ ನ ಕೂಡ ಕರ್ಕೊಂಡು ಬರ್ತಾರೆ ಆದ್ರೆ ಅಹಮದ್ ಪ್ರೇಯರ್ ಮಾಡ್ತಿಲ್ಲ ಏನು ಮಾಡ್ತಿಲ್ಲ ಸುಮ್ನೆ ಏನೋ ನೋಡಬಾರ್ದು ನೋಡಿರೋ ಹಾಗೆ ಶಾಕ್ ಅಲ್ಲಿ ನಿಂತ್ಕೊಂಡಿದ್ದಾನೆ ರೀಸಾ ಮತ್ತೆ ಅಂಕಿ ಇಬ್ರು ಪ್ರೇಯರ್ ಅನ್ನ ಮುಗಿಸಿ ಆದ್ಮೇಲೆ ನೋಡ್ತಾರೆ ಈ ಜಾಗದಲ್ಲಿ ಅಹಮದ್ ಇರೋದೇ ಇಲ್ಲ ಸೊ ಇವರಿಬ್ರು ಅವನನ್ನ ಹುಡ್ಕೋಕೆ ಅಂತ ಬೇರೆ ಬೇರೆ ಜಾಗಕ್ಕೆ ಹೋಗ್ತಾರೆ ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಅಂಕಿಗೆ ಅಹಮದ್ ಸಿಗ್ತಾನೆ ಅದಕ್ಕೆ ರೀಸಾ ಕೂಡ ವಾಪಸ್ ಹೋಗ್ತಿದ್ದಾಗ ಹಾಸ್ಪಿಟಲ್ ನ ಒಂದು ವಾರ್ಡ್ ಅಲ್ಲಿ ಯಾರೋ ಒಬ್ಳು ಮಹಿಳೆ ಹಾಡನ್ನ ಆಡ್ತಿರೋ ಹಾಗೆ ಶಬ್ದ ಕೇಳಿಸಿ ಬಂದು ನೋಡಿದಾಗ ಇಲ್ಲಿ ಒಬ್ರು ವಯಸ್ಸಾಗಿರೋ ಮಹಿಳೆ ಒಂದು ಡೆಡ್ ಬಾಡಿಯನ್ನ ಕ್ಲೀನ್ ಮಾಡ್ತಾ ಇದ್ದಾರೆ ಇವ್ರು ಹೇಳ್ತಾರೆ ನನಗೂ ಕೂಡ ಆತ್ಮಗಳ ವಾಸನೆ ಗೊತ್ತಾಗುತ್ತೆ ಮತ್ತೆ ಅವುಗಳು ಕಾಣಿಸ್ಕೊಂತವೆ ಆದರೆ ಮುಖ್ಯವಾದ ವಿಷಯ ಏನಂದ್ರೆ ಆ ಆತ್ಮಗಳು ಕೆಲವೊಮ್ಮೆ ನಮ್ಮ ಕಣ್ಣ ಮುಂದೆ ಇದ್ರೂ ಕೂಡ ಕಾಣಿಸೋದಿಲ್ಲ ಅವುಗಳಿಗೆ ಬೇಕಾದಾಗ ಮಾತ್ರ ನಮ್ಮ ಮುಂದೆ ಕಾಣಿಸ್ಕೊಳ್ಳೋದು ಹಾಗಾಗಿ ನಾವು ಗಮನವಿಟ್ಟು ಗಮನಿಸಿದಾಗ ಮಾತ್ರ ಆ ಆತ್ಮಗಳು ಕಾಣಿಸುತ್ತೆ ಅಂತ ಇವರು ಹೇಳ್ತಾರೆ ನೆಕ್ಸ್ಟ್ ನಲ್ಲಿ ಟೀನಾನ ವಾಪಸ್ ಮನೆಗೆ ಕರ್ಕೊಂಡು ಬರ್ತಾರೆ ಆದ್ರೆ ಇವಳು ಇನ್ನೂ ಶಾಕ್ ಅಲ್ಲಿ ಇರೋ ಹಾಗೆ ಕಾಣಿಸ್ತಾ ಇದ್ದಾಳೆ ಹಾಗಾಗಿ ಯಾರ ಜೊತೆನೂ ಏನು ಮಾತಾಡ್ತಾ ಇಲ್ಲ ಇವಳ ಗಂಡ ಅಹಮದ್ ಅಂತೂ ನನಗೂ ಇವಳಿಗೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಸುಮ್ಮನೆ ಮನೆ ತುಂಬಾ ಓಡಾಡ್ಕೊಂಡಿದ್ದಾನೆ ರೀಸಾ ಅಂಕಿಯನ್ನ ಕರ್ಕೊಂಡು ಬಂದು ಅಹಮದ್ ತನ್ನ ಕೈಯಲ್ಲಿ ಹಿಡ್ಕೊಂಡಿದ್ದ ಡೈರಿಯನ್ನ ತೋರಿಸಿ ಹೇಳ್ತಾಳೆ ಇದರಲ್ಲಿ ಎಲಿಜಬೆತ್ ಅಂತ ಹೆಸರು ಬರ್ತಿದೆ ಇದರ ಒಳಗೆ ಏನಿದೆ ಅಂತ ಹೋದಾಗ ಅಹಮದ್ ಇಲ್ಲಿ ಬರ್ದಿದ್ದಾನೆ ಎಲಿಜಬೆತ್ ನೋಡೋದಕ್ಕೆ ತುಂಬಾನೇ ಸುಂದರವಾಗಿದ್ದಾಳೆ ಮತ್ತೆ ಅವಳು ರಾಜಕುಮಾರಿಯ ರೀತಿ ಕಾಣಿಸ್ತಾ ಇದ್ದಾಳೆ ಹಾಗಾಗಿ ಅವಳನ್ನ ನಾನು ಪ್ರೀತಿಸ್ತಾ ಇದ್ದೀನಿ ಅಂತ ಆ ಡೈರಿಯಲ್ಲಿ ಬರ್ದಿರ್ತಾನೆ ಇದೇ ಡೈರಿಯಲ್ಲಿ ಇವ್ರಿಗೆ ಒಂದು ಹರಿದೋಗಿರೋ ಫೋಟೋ ಸಿಗುತ್ತೆ ಇದರಲ್ಲಿ ಎಲಿಜಬೆತ್ ಮತ್ತೆ ಅವಳ ಬಾಯ್ ಫ್ರೆಂಡ್ ಇದ್ದಾನೆ ಈ ಫೋಟೋನ ಎಲಿಜಬೆತ್ ನ 23ನೇ ಬರ್ತಡೇ ದಿನ ತೆಗೆದಿರ್ತಾರೆ ಆಗ ಡೇಟ್ 1928 ಆಗಿರುತ್ತೆ ಅಂದ್ರೆ ಎಲಿಜಬೆತ್ ಹುಟ್ಟಿರೋದು 1905
ಸೊ ಈಗ ರೀಸಾಗೆ ಒಂದು ವಿಷಯ ನೆನಪಾಗುತ್ತೆ. ಇವಳು ಒಂದಿನ ತನ್ನ ಅಸೈನ್ಮೆಂಟ್ ಮಾಡ್ತಿದ್ದಾಗ ರಿರಿ ಬಂದು ಒಂದು ಆಪ್ ನ ಬಗ್ಗೆ ಹೇಳಿರ್ತಾಳೆ. ಆ ಆಪ್ ಅಲ್ಲಿ ನಮ್ಮ ಫೋಟೋ ಹಾಕಿದ್ರೆ ನಮ್ಮ ವಯಸ್ಸನ್ನ ತೋರಿಸುತ್ತೆ ಅಂತ. ಅದರಲ್ಲಿ ತಮ್ಮ ಫ್ಯಾಮಿಲಿ ಫೋಟೋವನ್ನ ಹಾಕಿದಾಗ ಎಲ್ಲರ ವಯಸ್ಸು ಕರೆಕ್ಟ್ ಆಗಿ ಅವರವರ ತಲೆಯ ಮೇಲೆ ತೋರಿಸಿರುತ್ತೆ. ಆದ್ರೆ ಅಹಮದ್ ನ ಪಕ್ಕದಲ್ಲಿ ಯಾರು ಇರೋದೇ ಇಲ್ಲ. ಆ ಜಾಗದಲ್ಲಿ 113 ಅಂತ ವಯಸ್ಸು ತೋರಿಸುತ್ತೆ. ರೀಸಾಗೆ ಫ್ಲಾಶ್ ಆಗುತ್ತೆ 1905 ಎಲಿಜಬೆತ್ ಹುಟ್ಟಿದಾಳೆ ಅಂದ್ರೆ ಈಗ 2018 ಅಂದ್ರೆ ಎಲಿಜಬೆತ್ ಗೆ ಈಗ 113 ವರ್ಷ ವಯಸ್ಸಾಗಿದೆ. ಆ ಏಜ್ ತೋರಿಸೋ ಆಪ್ ಅಲ್ಲಿ ಎಲಿಜಬೆತ್ ನ ವಯಸ್ಸನ್ನ ಅದು ತೋರಿಸಿರೋದು ಅಂತ ಅವ್ರಿಗೆ ಗೊತ್ತಾಯ್ತು. ಈ ವಿಷಯವನ್ನ ಕೇಳಿ ಅಂಕಿಗೆ ಶಾಕ್ ಆಗುತ್ತೆ. ಇಷ್ಟು ದಿನ ತನ್ನ ತಂದೆ ಒಂದು ಆತ್ಮವನ್ನ ಪ್ರೀತಿಸ್ತಿದ್ರ ಅಂತ. ರೀಸಾ ಕೂಡ ಹೇಳ್ತಾಳೆ, ನಾನು ಅನ್ಕೊಂಡಿದ್ದೆ ನಿನ್ನ ತಂದೆ ಯಾರೋ ಬೇರೆ ಹುಡುಗಿಯ ಜೊತೆ ಹೋಗ್ತಾ ಇದ್ದಾರೆ ಮತ್ತೆ ಅವಳನ್ನ ಪ್ರೀತಿಸ್ತಾ ಇದ್ದಾರೆ ಅಂತ. ಆದ್ರೆ ಅವತ್ತು ನಿನ್ನ ತಂದೆಯ ಜೊತೆ ಕಾರಲ್ಲಿ ಇದ್ದಿದ್ದು ಎಲಿಜಬೆತ್ ನ ಆತ್ಮ ಅಂತ ನನಗೆ ಈಗ ಗೊತ್ತಾಗ್ತಾ ಇದೆ. ಸೊ ಆ ಆತ್ಮ ನಿನ್ನ ತಂದೆಯ ಹಿಂದೆ ಯಾಕೆ ಬಿದ್ದಿದೆ ಅಂತ ತಿಳ್ಕೊಳ್ಳೋಕೋಸ್ಕರ ನನ್ನ ಹತ್ರ ಒಂದು ದಾರಿ ಇದೆ ಅಂತ ಹೇಳಿ ಪಿಯಾನೋನ ನುಡ್ಸೋಕೆ ಬರ್ತಾಳೆ. ಯಾಕಂದ್ರೆ ತನ್ನ ಫ್ರೆಂಡ್ ವಿಲಿಯಂ ಮ್ಯಾನ್ಸನ್ ಮತ್ತೆ ಪೀಟರ್ ಅನ್ನ ಕರೆಯೋಕೋಸ್ಕರ. ಆದ್ರೆ ಅವಳು ಪಿಯಾನೋ ನುಡಿಸ್ತಿರ್ಬೇಕಾದ್ರೆ ತನ್ನ ಫ್ರೆಂಡ್ಸ್ ಬರಲ್ಲ, ಇವಳನ್ನ ಯಾವುದೋ ಒಂದು ಆತ್ಮ ಪೊಸೆಸ್ ಮಾಡ್ಕೊಳುತ್ತೆ. ಈಗ ರೀಸಾ ಅಂಕಿಗೆ ಹೇಳ್ತಾಳೆ, ನಿನ್ನ ತಂದೆಯನ್ನ ಅವಳು ಸಾಯಿಸಿ ತನ್ನ ಜೊತೆನೆ ಕರ್ಕೊಂಡು ಹೋಗ್ತಾಳೆ. ಯಾಕಂದ್ರೆ ನಿಮ್ಮಪ್ಪ ನನ್ನ ತಮ್ಮ ಡೀಮಸ್ ನ ರೀತಿ ತುಂಬಾನೇ ಹ್ಯಾಂಡ್ಸಮ್ ಆಗಿದ್ದಾನೆ. ಎಲಿಜಬೆತ್ ನನ್ನ ತಮ್ಮ ಡೀಮಸ್ ಅನ್ನ ಪ್ರೀತಿಸ್ತಾ ಇದ್ಲು, ಆದ್ರೆ ಡೀಮಸ್ ಅನ್ನ ಅವರು ಕೊಲೆ ಮಾಡಿದ್ರು. ಈಗ ನಿನ್ನ ತಂದೆಯನ್ನ ಅವಳು ಸಾಯಿಸಿ ತನ್ನ ಜೊತೆ ಕರ್ಕೊಂಡು ಹೋಗೇ ಹೋಗ್ತಾಳೆ ಅಂತ ಇವಳು ಹೇಳ್ತಾಳೆ. ಈ ರೀತಿ ಹೇಳಿ ರೀಸಾ ಇದ್ದಕ್ಕಿದ್ದಂಗೆ ಜೋರ್ ಜೋರಾಗಿ ಕಿರ್ಚಾಡೋಕೆ ಶುರು ಮಾಡ್ತಾಳೆ ಮತ್ತೆ ನೆಲದ ಮೇಲೆ ಬಿದ್ದು ಒದ್ದಾಡ್ತಾ ಇದ್ದಾಳೆ. ನಂತರ ಸ್ವಲ್ಪ ಹೊತ್ತಾದ್ಮೇಲೆ ಅವಳ ದೇಹವನ್ನ ಸೇರಿದ್ದ ಆತ್ಮ ಇವಳನ್ನ ಬಿಟ್ಟೋಗುತ್ತೆ. ಅಂದ್ರೆ ಈಗ ರೀಸಾನ ಪೊಸೆಸ್ ಮಾಡ್ಕೊಂಡಿದ್ದ ಆತ್ಮ ಎಲಿಜಬೆತ್ ನ ಬಾಯ್ ಫ್ರೆಂಡ್ ಡೀಮಸ್ ಅವರ ಅಕ್ಕ ಆಗಿರ್ತಾಳೆ. ರೀಸಾ ಅಂಕಿಗೆ ಹೇಳ್ತಾಳೆ, ನೀನು ಇಲ್ಲೇ ಇದ್ದು ಆಂಟಿ ಟೀನಾ ಮತ್ತೆ ರಿರಿಯನ್ನ ನೋಡ್ಕೋ, ನಾನು ಹೋಗಿ ಅಂಕಲ್ ಅಹಮದ್ ಅನ್ನ ಕಾಪಾಡ್ತೀನಿ ಅಂತ. ನಂತರ ಅವಳು ತನ್ನ ಅಂಕಲ್ ಇರೋ ಆ ರೂಮ್ ಹತ್ರ ಬರ್ತಿದ್ದಾಗ ಹೊರಗಡೆ ಡೀಮಸ್ ನ ಅಕ್ಕನ ಆತ್ಮ ಇರೋದನ್ನ ಇವಳು ನೋಡ್ತಾಳೆ. ರೂಮ್ ನ ಒಳಗೆ ಬಂದಾಗ ಇಲ್ಲೂ ಕೂಡ ಒಂದು ಹರಿದೋಗಿರೋ ಫೋಟೋ ಸಿಗುತ್ತೆ. ಅಂದ್ರೆ ಇದು ಅಹಮದ್ ನ ಡೈರಿಯಲ್ಲಿ ಸಿಕ್ಕಿದ್ದ ಫೋಟೋವಿನ ಇನ್ನೊಂದು ಭಾಗ. ಎರಡು ಫೋಟೋನ ಜೋಡಿಸಿ ನೋಡಿದಾಗ ಈ ಫೋಟೋವಿನಲ್ಲಿ ಡೀಮಸ್, ಎಲಿಜಬೆತ್ ಮತ್ತೆ ಡೀಮಸ್ ನ ಅಕ್ಕ ಇದ್ದಾರೆ. ಇದೇ ರೂಮ್ ಅಲ್ಲಿ ಕೂತಿರೋ ಅಹಮದ್ ನ ತಲೆಯನ್ನ ಹಿಡ್ಕೊಂಡು ಎಲಿಜಬೆತ್ ನಿಂತಿದ್ದಾಳೆ. ಅವಳ ಕೂದಲು ಅಹಮದ್ ನ ಮುಖದ ಮುಂದೆ ಬರ್ತಾ ಇದೆ. ಅದಕ್ಕೆ ಸ್ನೇಹಿತರೆ ಅವನು ಮೊದ್ಲಿಂದನೂ ಕೂಡ ತನ್ನ ಮುಖದ ಮೇಲೆ ಯಾರ್ದೋ ಕೂದಲಿರೋ ಹಾಗೆ ಮುಖವನ್ನ ಒರೆಸ್ಕೊಂತ ಇರ್ತಾನೆ. ಇವನು ಆ ರೀತಿ ಮಾಡ್ಬೇಕಾರೆಲ್ಲ ಇವನ ಜೊತೆ ಎಲಿಜಬೆತ್ ನ ಆತ್ಮ ಇತ್ತು ಅಂತ ಅರ್ಥ. ಈಗ ಅಹಮದ್ ಬಂದು ರೀಸಾ ನ ಹಿಡ್ಕೊಂಡು ಇವಳ ಕುತ್ತಿಗೆಯನ್ನ ಎಸ್ಕಿ ಸಾಯಿಸೋದಕ್ಕೆ ನೋಡ್ತಾನೆ. ಆದ್ರೆ ರೀಸಾ ಇವನಿಗೆ ಇವನು ಎಲಿಜಬೆತ್ ನ ಪೊಸಿಷನ್ ಅಲ್ಲಿ ಇರೋದು ಅಂತ ನೆನಪ್ ಮಾಡಿ ಆ ಪೊಸಿಷನ್ ಇಂದ ಹೊರಗಡೆ ಬರೋಕೆ ಎಚ್ಚರಗೊಳ್ಳೋಕೆ ರೀಸಾ ಇವನಿಗೆ ಹೇಳ್ತಾ ಇದ್ದಾಳೆ. ಇದರಿಂದ ಅಹಮದ್ ಎಲಿಜಬೆತ್ ನ ಪೊಸಿಷನ್ ಇಂದ ಸ್ವಲ್ಪ ಸ್ವಲ್ಪನೆ ಹೊರಗಡೆ ಬರೋಕೆ ಶುರು ಮಾಡ್ತಾನೆ ಮತ್ತೆ ಇವನು ಹೇಗೆ ಪೊಸೆಸ್ಟ್ ಆದ ಅಂತ ಕೂಡ ಇವನಿಗೆ ನೆನಪಾಗುತ್ತೆ. ಇವನು ಹೊಸದಾಗಿ ಈ ಮನೆಗೆ ಶಿಫ್ಟ್ ಆದಾಗ ಮೊದಲನೇ ಬಾರಿ ಈ ರೂಮ್ಗೆ ಕಾಲಿಟ್ಟಾಗ್ಲೇನೆ ಎಲಿಜಬೆತ್ ಇವನನ್ನ ಪೊಸೆಸ್ ಮಾಡ್ಕೊಂಡಿರ್ತಾಳೆ. ಆ ವಿಷಯ ಇವನಿಗೆ ನೆನಪಾದ್ಮೇಲೆ ಅವನು ಎಲಿಜಬೆತ್ ನ ಪೊಸಿಷನ್ ಇಂದ ಕಂಪ್ಲೀಟ್ ಆಗಿ ಹೊರಗಡೆ ಬರ್ತಾನೆ. ಇದನ್ನ ನೋಡಿ ಕೋಪಗೊಂಡ ಎಲಿಜಬೆತ್ ರೀಸಾಳ ಮೇಲೆ ಅಟ್ಯಾಕ್ ಮಾಡಿದಾಗ ಇವಳ ಫ್ರೆಂಡ್ಸ್ ಪೀಟರ್ ವಿಲಿಯಂ ಮತ್ತೆ ಆಂಶನ್ ಬಂದು ಇವಳನ್ನ ಕಾಪಾಡ್ತಾರೆ. ರೀಸಾ ಅಹಮದ್ಗೆ ನೀವು ಬರ್ದಾಕಿರೋ ಡೈರಿಯನ್ನ ಹರಿದಾಕಿ ಅಂತ ಹೇಳಿದಾಗ ಇವನು ಆ ಡೈರಿಯ ಒಂದೊಂದು ಪೇಜ್ ಅನ್ನ ಹರಿದಾಕ್ತಾ ಹೇಳ್ತಾನೆ, ನಾನು ಡೀಮಸ್ ಅಲ್ಲ ಮತ್ತೆ ನಿನ್ನ ನಾನು ಪ್ರೀತಿಸ್ತಾ ಇಲ್ಲ ಅಂತ. ಇವನು ಎಲಿಜಬೆತ್ ನ ಬಗ್ಗೆ ಈ ಡೈರಿಯಲ್ಲಿ ಬರೆದಿರೋದ್ರಿಂದ ಅವಳ ಆತ್ಮ ಇದರ ಜೊತೆ ಕನೆಕ್ಟ್ ಆಗಿರುತ್ತೆ. ಈಗ ಇವನು ಈ ಡೈರಿಯನ್ನ ಹರಿದಾಕ್ದಾಗ ಎಲಿಜಬೆತ್ ನ ಆತ್ಮ ಕೂಡ ಇಲ್ಲಿಂದ ಹೋಗುತ್ತೆ. ರೀಸಾ ತನ್ನ ಫ್ರೆಂಡ್ಸ್ ಗೆ ತನ್ನನ್ನ ಕಾಪಾಡಿದ್ದಕ್ಕೋಸ್ಕರ ಥ್ಯಾಂಕ್ಸ್ ಹೇಳ್ತಿದ್ದಾಗ ಇಲ್ಲೇ ಹತ್ರದಲ್ಲಿ ಡೀಮಸ್ ನ ಅಕ್ಕನ ಆತ್ಮ ಕೂತಿರೋದನ್ನ ನೋಡ್ತಾಳೆ. ಇವಳ ಹೆಸರು ಇವಾನ ಅಂತ ಮತ್ತೆ ಎಲಿಜಬೆತ್ ಮತ್ತೆ ಡೀಮಸ್ ಗೆ ಏನಾಗಿತ್ತು ಅಂತ ಕೂಡ ಹೇಳ್ತಾರೆ. ಸೊ ಏನಾಗಿರುತ್ತೆ ಅಂದ್ರೆ ಎಲಿಜಬೆತ್ ಇವಾನಳ ಫ್ರೆಂಡ್ ಆಗಿರ್ತಾಳೆ. ಇವಳು ಇವಾನಳ ತಮ್ಮ ಡೀಮಸ್ ಅನ್ನ ಪ್ರೀತಿಸ್ತಾ ಇರ್ತಾಳೆ. ಆದ್ರೆ ಎಲಿಜಬೆತ್ ನ ತಂದೆಗೆ ಇದು ಇಷ್ಟ ಇರಲ್ಲ. ಒಂದಿನ ಅವಳ ತಂದೆ ಡೀಮಸ್ ಗೆ ಶೂಟ್ ಮಾಡಿ ಸಾಯಿಸ್ತಾರೆ. ತನ್ನ ತಮ್ಮನ ಸಾವಿಗೆ ಕಾರಣ ಎಲಿಜಬೆತ್ ಅಂತ ಇವಾನ ಕೂಡ ಅವಳಿಂದ ದೂರ ಆಗ್ತಾಳೆ. ಈ ಎಲ್ಲಾ ವಿಚಾರಕ್ಕೆ ಬೇಜಾರಾಗಿ ಎಲಿಜಬೆತ್ ಸೂಸೈಡ್ ಮಾಡ್ಕೊಂಡು ಸಾವನ್ನಪ್ಪಿರ್ತಾಳೆ. ಸೊ ಸ್ನೇಹಿತರೆ, ನಾನು ಮೊದಲೇ ಎಕ್ಸ್ಪ್ಲೈನ್ ಮಾಡಿರೋ ಇವಾನ ಮೂವಿಯ ಕನೆಕ್ಷನ್ ಇಲ್ಲಿ ಬರುತ್ತೆ. ಇವಾನ ಮೂವಿ ಕೂಡ ಧನುರ್ ಯೂನಿವರ್ಸ್ ಅಲ್ಲೇ ಬರುತ್ತೆ ಅಂತ ನಾನು ಹಿಂದಿನ ವಿಡಿಯೋ ಅಲ್ಲೇ ಹೇಳಿದ್ದೆ. ಇದರಿಂದ ಇವಾನ ಹೇಗೆ ಸಾವನ್ನಪ್ಪಿದ್ಲು ಅಂತ ಆ ಮೂವಿಯಲ್ಲಿ ನಮಗೆ ಗೊತ್ತಾಗುತ್ತೆ. ಇನ್ನೊಂದು ವಿಷಯ ಏನಂದ್ರೆ ಸ್ನೇಹಿತರೆ, ಇವಾನ ಮೂವಿಯ ಕ್ಲೈಮ್ಯಾಕ್ಸ್ ಅಲ್ಲಿ ಸೇಮ್ ರೀಸಾಗೆ ಸಿಕ್ಕಿದ್ದ ಫೋಟೋವನ್ನ ಅಲ್ಲೂ ಕೂಡ ತೋರಿಸ್ತಾರೆ. ಆಗ ನಮಗೆ ಇವರು ಯಾರ್ಯಾರು ಅಂತ ಸರಿಯಾಗಿ ಗೊತ್ತಾಗಿರಲ್ಲ. ಇವಾನಳ ಫ್ರೆಂಡ್ ಎಲಿಜಬೆತ್ ಮತ್ತೆ ಡೀಮಸ್ ಆ ಫೋಟೋ ಅಲ್ಲಿ ಇರ್ತಾರೆ. ಇವಾನ ತನ್ನ ಡೈರಿಯಲ್ಲಿ ಡೀಮಸ್ ಅನ್ನ ಮರ್ಡರ್ ಮಾಡಿ ಸಾಯಿಸಿದ್ರು ಅಂತ ಕೂಡ ಬರೆದಿರ್ತಾಳೆ. ಆ ಕತೆ ಏನಾಗಿತ್ತು ಅಂತ
ಇವಾನಾ ಮೂವಿಯ ಕ್ಲೈಮ್ಯಾಕ್ಸ್ ಅಲ್ಲಿ ನಮಗೆ ಗೊತ್ತಾಗಲ್ಲ, ಧನುರ್ ಪಾರ್ಟ್ ಟೂ ಅಲ್ಲಿ ಕ್ಲಿಯರ್ ಆಗಿ ತೋರಿಸಿದ್ದಾರೆ. ಸೊ ಸ್ನೇಹಿತರೆ, ನೀವಿನ್ನು ಇವಾನಾ ಮೂವಿಯ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಈಗ ಇವಾನಳ ಬ್ಯಾಕ್ ಸ್ಟೋರಿ ಏನು ಅಂತ ಗೊತ್ತಾಗಿರೋದ್ರಿಂದ ಆ ಮೂವಿ ಇನ್ನೂ ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಈಗ ವಾಪಸ್ ಈ ಮೂವಿಯ ಸ್ಟೋರಿ ಕಡೆ ಬರೋಣ. ಈಗ ಅಹಮದ್ನ ಹೆಂಡತಿ ಮಗನ ಜೊತೆ ಖುಷಿ ಖುಷಿಯಾಗಿ ಇದ್ದಾನೆ, ಮತ್ತೆ ಅಹಮದ್ನ ಹೆಂಡತಿ ಟೀನಾಗೆ ಅವತ್ತು ಎಲಿಜಬೆತ್ನ ಆತ್ಮ ಕಾಣಿಸ್ಕೊಂಡಿದ್ರಿಂದ ಅವಳು ಹೆದರುಕೊಂಡು ಹುಷಾರ್ ತಪ್ಪಿರ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ರಿರಿಯ ಡ್ಯಾನ್ಸ್ ಅನ್ನ ನೋಡೋದಕ್ಕೆ ಅಂತ ಇವರೆಲ್ಲರೂ ಆಡಿಟೋರಿಯಂಗೆ ಬಂದಿದ್ದಾಗ ಮತ್ತೆ ರೀಸಾಗೆ ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಇದೇ ಆಡಿಟೋರಿಯಂ ಅಲ್ಲಿ ಕಾಣಿಸ್ಕೊಂಡಿದ್ದ ಆ ಮಹಿಳೆಯ ಆತ್ಮ ಮತ್ತೆ ಕಾಣಿಸ್ಕೊಳುತ್ತೆ. ಇವಳು ನನ್ನ ಹೆಸರು ಚಾಂಟಿಂಗ್ ಅಂತ ಹೇಳಿದಾಗ ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಸೊ ಸ್ನೇಹಿತರೆ, ಧನುರ್ ಪಾರ್ಟ್ 3 ಕೂಡ ಇದೆ. ಆ ಮೂವಿಯ ಸ್ಟೋರಿ ಕೇಳೋದಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ, ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.